ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ ಗೆ ಸ್ವಾಗತ ನಾನು ಸೌಭಾಗ್ಯ ವಾರ್ತೆಗಳ ಮುಖ್ಯಾಂಶಗಳು ನಾಗರಬೆಟ್ಟದಲ್ಲಿ ಅರಳಿದ ಕಮಲ ಬಿಜೆಪಿ ಬೆಂಬಲಿತ ಪ್ರೇಮ ಚಲ್ವಾದಿ ಉಪಾಧ್ಯಕ್ಷರಾಗಿ ಭೀಮಣ್ಣ ಪೂಜಾರಿ ಅವಿರೋಧ ಆಯ್ಕೆ ವಾರ್ತೆಗಳ ವಿವರ ಮುದಿಬಿಹಾಳ್ ತಾಲೂಕಿನ ನಾಗರಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಪ್ರೇಮ ಯಲ್ಲಪ್ಪ ಚಲ್ವಾದಿ ಉಪಾಧ್ಯಕ್ಷರಾಗಿ ಭೀಮಣ್ಣ ಕರೆಪ್ಪ ಪೂಜಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಗರಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಶನಿವಾರ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಅಧ್ಯಕ್ಷ ಮೀಸಲು ನಿಗದಿಯಾಗಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ ಪರಿಣಾಮ ಅವಿರೋಧವಾಗಿ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿನೋದ್ ನಾಯಕ್ ಪಿಡಿಒ ವೀರೇಶ್ ಹೂಗಾರ್ ಘೋಷಿಸಿದರು ನಾಮಪತ್ರ ಸೂಚನೆ ಕೊಡಲಾಯಿತು ಅಧ್ಯಕ್ಷರ ಹುದ್ದೆಗೆ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದೆ ಶ್ರೀಮತಿ ಪ್ರೇಮಾ ಯಲ್ಲಪ್ಪ ಚಲುವಾದಿ ಅಂತ ಉಪಾಧ್ಯಕ್ಷರ ಹುದ್ದೆಗೆ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದೆ ಶ್ರೀ ಭೀಮಣ್ಣ ಕರೆಪ್ಪ ಪೂಜಾರಿ ಅಂತ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆ ಆಗಿರುವುದರಿಂದ ನಾಮಪತ್ರಗಳ ಸಲ್ಲಿಸುವುದು ಹಿಂತೆಗೆದುಕೊಳ್ಳುವುದು ಪರಿಶೀಲನೆ ಎಲ್ಲವೂ ಮುಕ್ತಾಯಗೊಂಡಿದ್ದು ನಾಮಪತ್ರವು ಕ್ರಮಬದ್ಧವಾಗಿ ಅಂಗೀಕಾರಗೊಂಡಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಪ್ರೇಮಾ ಯಲ್ಲಪ್ಪ ಚಲುವಾದಿ ಇವರು ಆಯ್ಕೆ ಆಗಿದ್ದಾರೆ ಅಂತ ಮಾನ್ಯ ಚುನಾವಣಾಧಿಕಾರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಭೀಮಣ್ಣ ಕರೆಪ್ಪ ಪೂಜಾರಿ ಅವರು ಆಯ್ಕೆ ಆಗಿದ್ದಾರೆ ಅಂತೇಳಿ ಚುನಾವಣಾಧಿಕಾರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಈ ವೇಳೆ ಸದಸ್ಯರಾದ ದೇವಮ್ಮ ರಕ್ಕಸಗಿ ಶರಣಗೌಡ ಸಿದ್ರೆಡ್ಡಿ ಕಸ್ತೂರಿ ಮಣ್ಣೂರ್ ಲಕ್ಷ್ಮೀ ಶಿವಯೋಗಿ ಮಠ ರೇಣುಕಾ ಸಿದ್ದಪ್ಪ ಬಿರಾದಾರ್ ಸಿದ್ರಮಪ್ಪ ಪ್ಯಾಟಿ ಪರಮವ ಬಸನಗೌಡ ಪಾಟೀಲ್ ಕಾಶಪ್ಪ ಹುಲ್ಗಪ್ಪ ಬಿರಾದಾರ್ ನೀಲಪ್ಪ ಮದ್ರಿ ಗದ್ದೆಮ್ಮ ಹನುಮಂತ ನಾಯ್ಕೋಡಿ ಹಾಜರಿದ್ದರು ಇದೇ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದಾರ್ ಮಾತನಾಡಿದರು ನಾಗರಬೆಟ್ಟ ಗ್ರಾಮ ಪಂಚಾಯಿತಿ ಇದು ಎರಡನೇ ಅವಧಿ ಹೊಸ ಗ್ರಾಮ ಪಂಚಾಯಿತಿ ಈ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರನ್ನು ಗಣನೆಗೆ ತಗೊಂಡು ಎಲ್ಲ ಮುಖಂಡರನ್ನು ಗಣನೆಗೆ ತಗೊಂಡು ಹೋಗುವಂಥ ಕೆಲಸ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಅಧಿಕಾರ ಇವತ್ತು ಬರ್ತಾ ಹೋಗುತ್ತಾ ಅಧಿಕಾರ ಬಂದಂಥ ಕೆಲವೇ ಎಷ್ಟೇ ದಿನ ಇರಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಳ್ಳೆಯ ಕೆಲಸ ಮಾಡಿ ನಮ್ಮ ಹೆಸರು ಬರಬೇಕು ತಮ್ಮ ಹೆಸರು ಬರಬೇಕು ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಸಹಕಾರದಿಂದ ನಾಗರಬೆಟ್ಟ ಪಂಚಾಯಿತಿಯನ್ನು ಒಳ್ಳೆಯ ಹೆಚ್ಚು ಕೆಲಸ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಗಳಾಗಬೇಕು ಮತ್ತು ನಮ್ಮ ಪಕ್ಷದ ಶಾಸಕರದಾರ ಮತಕ್ಷೇತ್ರದ ಎಸ್ ಪಾಟೀಲ್ ನಡಳ್ಳಿ ಅವರು ಕೂಡ ನಮ್ಮ ಕ್ಷೇತ್ರದ ಶಾಸಕರು ಅವರಿಗೆ ನಿಮಗೆ ಏನು ಅನುದಾನ ಬೇಕು ನಿಮ್ಮ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಬರ್ತದೆ ಅನ್ನಿ ಮತ್ತು ಹೆಚ್ಚಿನ ಅನುದಾನ ಏನಾದರೂ ಮನೆಗಳಾಗಲಿ ನಮ್ಮ ಪಂಚಾಯತಿಯರೇ ಆದರೆ ಎಲ್ಲ ಜನರು ಕೂಡಿ ನನ್ನ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ವಿಜಯೋತ್ಸವ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಗ್ರಾಮ ಪಂಚಾಯತ್ ಮುಂದೆ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಸಹೋದರರಾದ ಸೋಮನಗೌಡ ಪಾಟೀಲ್ ನಡಾಳಿ ಆಪ್ತ ಸಹಾಯಕ ಬಸನಗೌಡ ಪಾಟೀಲ್ ಮಾಜಿ ಸದಸ್ಯ ನಿಂಗಪ್ಪಗೌಡ ಬಪ್ಪರಿಗಿ ಬಸವರಾಜ್ ಗೂಳ್ಬಾಳ್ ಅವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು ಗ್ರಾಮಸ್ಥರಾದ ಹನುಮಂತ್ ಚಲವಾದಿ ಹುಲ್ಗಪ್ಪ ಮಾದರ್ ಪರಮಣ್ಣ ಒಕ್ಕಲ್ದಿನಿ ಬಸವರಾಜ್ ವಾಲಿಕಾರ್ ಪ್ರಭು ಚಲವಾದಿ ಮಾಂತೇಶ್ ಹಗರ್ಗುಂಡ್ ಶಂಕರಪ್ಪ ಮಾದರ್ ಲಕ್ಷ್ಮಣ್ ಮಾದರ್ ಹಾಗೂ ಇನ್ನಿತರರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ